ನಮಸ್ತೆ, ನ್ಯೂಸ್ 13ಗೆ ಸ್ವಾಗತ. ಇವತ್ತೊಂದು ವಿಶೇಷ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ನಾವು ನಮ್ಮ ಸ್ಟುಡಿಯೋದಲ್ಲಿ ಮತ್ತು ಲೈವ್ ಕಾರ್ಯಕ್ರಮವನ್ನ ಇವತ್ತು ನಾವು ಯೋಚನೆ ಮಾಡಿದ್ವಿ. ಈ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದಾರೆ ಮತ್ತು ಎಲ್ಲ ರೀತಿಯಿಂದಲೂ ಇದನ್ನ ಆದಷ್ಟು ಬೇಗ ಇದೆಲ್ಲ ಸಿಚುವೇಶನ್ ನಾರ್ಮಲ್ ಆಗಿ ಮತ್ತೆ ಆ ಹಳೆಯ ದಿನಗಳು ಮರುಕಳಿಸ್ಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಪ್ರತಿನಿತ್ಯವೂ ಎಲ್ಲರೂ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಬೇರೆ ಬೇರೆ ವರ್ಗಕ್ಕೆ, ಉದಾಹರಣೆಗೆ ವ್ಯಾಪಾರಿಗಳಿಗೆ, ವಿದ್ಯಾರ್ಥಿಗಳಿಗೆ, ಹೆಣ್ಮಕ್ಕಳಿಗೆ, ಈ ರೀತಿ ಎಲ್ಲವನ್ನು ಯೋಚನೆ ಮಾಡಿದಾಗಲೂ ಕೂಡ ರೈತರಿಗೆ, ಈ ರೀತಿ ಎಲ್ಲರಿಗೂ ಬೇರೆ ಬೇರೆ ಸಮಸ್ಯೆಗಳು ಇವತ್ತು ಕಾಣ್ತಾ ಇರುವಂತಹ ಈ ಸಂದರ್ಭ. 2019 ಕೊನೆ ಭಾಗ ಮತ್ತು 20 ಪ್ರಾರಂಭದ ಭಾಗದಿಂದ ಈ ರೀತಿಯ ಒಂದು ವಾತಾವರಣ ಒಂದು ಜಗತ್ತೇ ಇವತ್ತಿನವರೆಗೂ ನೋಡಿದ್ದಿಲ್ಲ ಅನ್ನುವಂತಹ ಒಂದು ವಾತಾವರಣ ಇವತ್ತು ನಮ್ಮ ಮುಂದೆ ಎದುರಾಗಿದೆ. ಮತ್ತು ಅದು ಒಂದು ರೀತಿಯ ತಜ್ಞರು ಹೇಳೋ ಪ್ರಕಾರ ಈ ರೀತಿಯ ದಿನಗಳು ಇನ್ನಷ್ಟು ಮುಂದಕ್ಕೆ ಹೋಗಲಿವೆ ಅನ್ನುವಂತಹ ಒಂದು ಚಿತ್ರಣವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಇವುಗಳ ಮಧ್ಯೆ ಅನೇಕ ಪಾಸಿಟಿವ್ ವಿಷಯಗಳನ್ನು ಕೂಡ ನಮಗೆ ಕೇಳಲಿಕ್ಕೆ ಸೇರುತ್ತೆ. ಮಾನವೀಯತೆ ಮೆರೆದಿರುವಂತಹ ಅನೇಕ ಉದಾಹರಣೆಗಳು, ಸೇವಾ ಕೆಲಸಗಳು ಈ ರೀತಿಯೂ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಆನ್ಲೈನ್ ಮುಖಾಂತರ ಆಪ್ತ ಸಲಹೆಗಳನ್ನು ಕೊಡುವಂತಹದ್ದು, ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡುವುದರ ಮುಖಾಂತರ ಒಂದು ಒಳ್ಳೆಯ ವಿಚಾರವನ್ನ ಸಮಾಜಕ್ಕೆ ತಲುಪಿಸುವಂತಹ ಅನೇಕ ಕೆಲಸಗಳು ಬೇರೆ ಬೇರೆ ವಿಭಾಗಗಳಿಂದ ನಡೀತಾ ಇದೆ. ಅದೇ ರೀತಿ ನಾವು ಕೂಡ ನ್ಯೂಸ್ 13 ಕಡೆಯಿಂದ ಒಂದು ಯೋಚನೆ ಮಾಡಿದ್ವಿ, ವಿದ್ಯಾರ್ಥಿ ಜೀವನದ ನಾವು ಏನಾದ್ರು ಮಾಡಬೇಕು. ಯಾಕಂದ್ರೆ ಪದೇ ಪದೇ ಪರೀಕ್ಷೆಗಳು ಮುಂದೆ ಹೋಗುವಂಥದ್ದು, ಯಾವಾಗ ಪರೀಕ್ಷೆ ಇರುತ್ತೋ ಇಲ್ವೋ, ಕರಿಯರ್ ಏನು, ಈ ರೀತಿ ಅನೇಕ ಪ್ರಶ್ನೆಗಳು ವಿದ್ಯಾರ್ಥಿ ಜೀವನದಲ್ಲಿ ಬರ್ತಾ ಇದ್ದಾವೆ. ಇವತ್ತು ಇಂಟರ್ನೆಟ್, ಇನ್ನೊಂದು ಇವುಗಳ ಮಧ್ಯದಲ್ಲಿ ಆನ್ಲೈನ್ ಕ್ಲಾಸ್ಗಳು, ಇವುಗಳ ಮಧ್ಯದಲ್ಲಿ ಒಬ್ಬ ವಿದ್ಯಾರ್ಥಿ ಯಾವ ರೀತಿ ತನ್ನ ದಿನಚರಿಯನ್ನ ರೂಪಿಸ್ಕೊಳ್ಬೇಕು ಮತ್ತು ಅದೇ ರೀತಿ ಅವನ ಜೊತೆಗೆ ಸಹಕಾರಿಗಳಾಗಿ ಆ ಮನೆ ಹೇಗೆ ಇರಬೇಕು, ಆ ಮನೆಯ ಸದಸ್ಯರು ಹೇಗಿರ್ಬೇಕು ಅನ್ನೋ ದೃಷ್ಟಿಕೋನದಿಂದ ಮಾತಾಡೋಣ ಅಂತ ಯೋಚನೆ ಮಾಡಿ ನಮ್ ಜೊತೆಗೆ ಇವತ್ತು ಇಬ್ರು ಅತಿಥಿಗಳಿದ್ದಾರೆ. ಅವರ ಪರಿಚಯ ಮಾಡಿಕೊಡ್ತೇನೆ. ಶ್ರೀಮತಿ ಸುಮತಿ ಪೈ ಅವರು. ಸುಮತಿ ಪೈ ಅವರು ನಮ್ಮ ಮಂಗಳೂರಿನ ಪ್ರಸಿದ್ಧ ಮಹೇಶ್ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಮಹೇಶ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯಿನಿ ಕೂಡ ಅವರಾಗಿದ್ದಾರೆ. ಇಂಗ್ಲಿಷ್ನಲ್ಲಿ ಎಂಎ ಸಮಾಜಶಾಸ್ತ್ರ ಅಂತ ಹೇಳಿದ್ರೆ ಸೋಷಿಯಾಲಜಿಯಲ್ಲಿ ಎಂಎ ಪದವಿಯನ್ನು ಕೂಡ ಅವರು ಪಡೆದಿದ್ದಾರೆ. ವಿಶೇಷವಾಗಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಆಪ್ತ ಸಲಹೆ ಅನ್ನುವಂತಹ ಏನು ವಿಚಾರ ಬರ್ತದೆ ಅದನ್ನು ಕೂಡ ಯಶಸ್ವಿಯಾಗಿ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಪೂರಕವಾದಂತಹ ಪದವಿಯನ್ನು ಕೂಡ ಅವರು ಪಡೆದಿದ್ದಾರೆ. ಸೈಕಾಲಜಿ, ಅಪ್ಲೈಡ್ ಸೈಕಾಲಜಿ ಅನ್ನುವಂತಹ ಒಂದು ಶಿಕ್ಷಣವನ್ನು ಅವರು ಪಡೆದಿದ್ದಾರೆ. ಮಕ್ಕಳ ಶಿಕ್ಷಣ ಇರಬಹುದು, ಸಂಸ್ಕಾರ ಇರಬಹುದು, ಹಾಗೆಯೇ ಆಪ್ತ ಸಮಾಲೋಚನೆಯ ಈ ರೀತಿಯ ಅನೇಕ ಕೆಲಸಗಳಲ್ಲಿ ಅವರು ಆಸಕ್ತಿಯನ್ನು ಹೊಂದಿದ್ದಾರೆ ಮತ್ತು ಇದಕ್ಕೆ ಪೂರಕವಾದಂತಹ ಅನುಭವವನ್ನು ಹೊಂದಿದ್ದಾರೆ. ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಕೂಡ ಅಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಜೀವನ ಕೌಶಲ್ಯಗಳ ಬಗ್ಗೆ ಶಿಕ್ಷಣವನ್ನು ಅವರು ಕೊಟ್ಕೊಂಡು ಬಂದಿದ್ದಾರೆ. ಹೀಗೆ ಅವರ ಜೊತೆಗೆ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಹಾಗೇನೆ ನಮ್ ಜೊತೆ ಒಬ್ಬ ವಿದ್ಯಾರ್ಥಿಯಾಗಿ ಈ ರೀತಿ ಮತ್ತು ನಮ್ಮ ನ್ಯೂಸ್ 13 ನ ಸದಸ್ಯರಾಗಿ ಪ್ರಣವ್ ಭಟ್ ಪುತ್ತೂರ್ ಅವರು ಕೂಡ ಒಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿ ಕೂಡ ನಮ್ ಜೊತೆಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೊದಲನೇದಾಗಿ ಪ್ರಶ್ನೆಗಳನ್ನ ನಾವು ಯೋಚನೆ ಮಾಡಿದಾಗ ಒಂದು ಕಡೆ ಕೋವಿಡ್, ಮತ್ತೊಂದು ಕಡೆಯಲ್ಲಿ ಈ ರೀತಿಯ ವಿದ್ಯಾರ್ಥಿ ಜೀವನ, ಪರೀಕ್ಷೆಗಳು. ಒಂದು ವಿದ್ಯಾರ್ಥಿ ಜೀವನ ಅಂತ ಹೇಳಿದ್ರೆ ಪರೀಕ್ಷೆಯ ಆಧಾರದಲ್ಲೇ ವಿದ್ಯಾರ್ಥಿ ತನ್ನ ಕರಿಯರ್ ಅನ್ನ ಡೆವಲಪ್ ಮಾಡ್ತಾ ಬರ್ತಾನೆ. ಅಂದ್ರೆ ಅವನಿಗೆ ಮಾರ್ಕ್ಸ್, ಅವನ ಕರಿಯರ್ ರೂಪುಗೊಳ್ಳುವುದೇ ಅವನ ಮಾರ್ಕ್ಸ್ ಕಾರ್ಡಿನ ಮತ್ತು ಅವನ ಓದಿದಂತಹ ನಾಲೆಜಿನ ಆಧಾರದಲ್ಲಿ ನಡೀತಾ ಇರೋದು. ಇದರ ಜೊತೆಗೆ ಅನೇಕ ಈ ರೀತಿಯ ಇಂಟರ್ನೆಟ್ ಮುಖಾಂತರನೇ ಇವತ್ತು ಕ್ಲಾಸ್ಗಳು ಇರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಅವನು ಎಲ್ಲೋ ಒಂದ್ ಕಡೆ ಇವತ್ತು ನಾವು ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾ ಅವರು ಮೊಬೈಲ್ ಅನ್ನ ಹಿಡ್ಕೊಂಡು ಬಿಟ್ರೆ ಪ್ರಪಂಚವನ್ನೇ ಮರ್ತು ಬಿಡ್ತಾರೆ ಅನ್ನುವಂಥದ್ದು ಕೇಳ್ತಿದ್ವಿ. ಎಷ್ಟರ ಎಡಿಕ್ಷನ್ ಅಂತ ಹೇಳಿದ್ರೆ ಮೊಬೈಲ್ ಇದ್ ಬಿಟ್ರೆ ಸಾಕು, ಓದು ಬೇಡ, ಇನ್ನೊಂದು ಬೇಡ ಅನ್ನುವಂತ ಮಾತುಗಳನ್ನ ಕೇಳ್ತಿದ್ವಿ. ಇವತ್ತು ನೇರವಾಗಿ ಅವನ ಕೈಗೆ ಮೊಬೈಲೋ ಅಥವಾ ಲ್ಯಾಪ್ಟಾಪ್ ಮುಖಾಂತರನೇ ತನ್ನ ಶಿಕ್ಷಣವನ್ನ ಪಡೆಯುವಂತಹ ಒಂದು ಸಂದರ್ಭ ಎದುರಾಗಿರುವಾಗ ತಂದೆ ತಾಯಿಗಳು ಮಕ್ಕಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಕೊಂಡು ಒಂದು ಕೋಣೆಯಲ್ಲಿ ಸಂಪೂರ್ಣ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಅವ್ರ ಕೈಗೆ ಕೊಟ್ಟು ಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಈ ಕಾಲಘಟ್ಟವನ್ನ ಯಾವ ರೀತಿ ಸ್ವೀಕಾರ ಮಾಡಬೇಕು ಮತ್ತು ಈ ಅದರ ಮಧ್ಯೆ ಮಧ್ಯೆ ನುಸುಳುವಂತಹ ಬೇರೆ ಬೇರೆಯ ಯೋಚನೆಗಳಿಂದ ದೂರವಾಗಿದ್ಕೊಂಡು ತನ್ನ
ದಿನಚರಿ ಮತ್ತು ತನ್ನ ಕರಿಯರ್ ಬಗ್ಗೆ ಯೋಚನೆ ಮಾಡಬೇಕು, ಅವ್ರ ಸವಾಲುಗಳೇನು, ಅದನ್ನ ಹೇಗೆ ಪಾರ್ ಮಾಡಬೇಕು ಅಂತ ನೀವು ಮೇಡಮ್ ಹೇಳ್ತೀರಾ? ನೀವು ವಿದ್ಯಾರ್ಥಿಗಳ ಜೀವನದಲ್ಲಿ ಈ ವರ್ಷಾಂತ್ಯದ ಪರೀಕ್ಷೆಗಳು ತುಂಬಾ ಮಹತ್ವದ ಸಂಗತಿ. ಅದರಲ್ಲಿ ಈ SSLC ಮತ್ತು PUC ಪರೀಕ್ಷೆಗಳು ಜೀವನದ ಒಂದು ಮೈಲುಗಲ್ಲು ಅಂತ ಹೇಳ್ಬೋದು. ಅಂಥದ್ರಲ್ಲಿ ಈಗ ಒಂದು ಕಡೆ ಲಾಕ್ಡೌನ್, ಪರೀಕ್ಷೆಗಳ ಬಗ್ಗೆ ಅನಿಶ್ಚಿತತೆ, ಶಾಲೆಗೆ ಹೋಗುವಂತಿಲ್ಲ, ಗೆಳೆಯರನ್ನು ಭೇಟಿ ಆಗುವ ಹಾಗಿಲ್ಲ, ದೈಹಿಕ ಚಟುವಟಿಕೆಗಳಿಲ್ಲ, ಮತ್ತೆ ಪ್ರತಿದಿನ ಭೀಕರವಾದ ಸುದ್ದಿಗಳು. ಈ ಸಮಯದಲ್ಲಿ ನಾನು ಹೇಳುವುದೇನೆಂದ್ರೆ, ನಾವು ಆಶಾದಾಯಕವಾಗಿರಬೇಕು. ಈ ಪರಿಸ್ಥಿತಿ ಖಂಡಿತ ಹೀಗೆ ಮುಂದುವರಿಯುವುದಿಲ್ಲ, ಸಮಯ ಖಂಡಿತ ಬದಲಾಗ್ತದೆ, ಒಳ್ಳೆಯ ದಿನಗಳು ಖಂಡಿತ ಬರುತ್ತವೆ ಎನ್ನುವ ಒಂದು ಆಶಾ ಭಾವನೆಯಿಂದ ನಾವು ನಮ್ಮ ಪರೀಕ್ಷಾ ತಯಾರಿಯಲ್ಲಿ ತೊಡಗಿಕೊಳ್ಬೇಕು. ಇನ್ನು ನನ್ನ ಕನಸುಗಳೇನು, ನನ್ನ ಗುರಿ ಏನು, ನನ್ನ ಪ್ರಯಾರಿಟೀಸ್ ಏನು, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಈ ಎಲ್ಲಾ ನೆಗೆಟಿವಿಟೀಸ್ ಅನ್ನ ಬದಿಗಿಟ್ಟುಕೊಂಡು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ನಾವು ಪರೀಕ್ಷೆಯ ತಯಾರಿಯನ್ನ ಮಾಡಬೇಕು. ಇನ್ನು ಪರೀಕ್ಷೆಯ ಬಗ್ಗೆ ಹೇಳುವುದಾದರೆ, ಇತ್ತೀಚೆಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ನೆಗೆಟಿವ್ ವಿಚಾರಗಳು ಏನಿರ್ತವೆ ಅದೆಲ್ಲ ಕೂಡ ಹರಿದಾಡ್ತಾ ಇದೆ. ಅಂಥದ್ರಲ್ಲಿ ನಮ್ಮ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇರಬೇಕಾದ್ದು ಇಷ್ಟೇ, ನಾನು ಓದುವುದು ಪರೀಕ್ಷೆಗೋಸ್ಕರ ಅಲ್ಲ, ನಾನು ಓದುವುದು ವಿಷಯ ಸಂಗ್ರಹಕ್ಕೋಸ್ಕರ, ತನ್ಮೂಲಕ ಜ್ಞಾನ ಸಂಪಾದನೆಗೆ. ಪರೀಕ್ಷೆ ಇದರ ಒಂದು ಅಳತೆಗೋಲು ಅಷ್ಟೇ. ಈ ನಾನು ಇದರಲ್ಲಿ ಗಟ್ಟಿಯಾದರೆ ನಾನು ಪರೀಕ್ಷೆಗೆ ಹೆದರಬೇಕಾಗಿ ಖಂಡಿತ ಇಲ್ಲ. ಇನ್ನು ಪರೀಕ್ಷೆ ಇಲ್ಲದೆ ಉತ್ತೀರ್ಣರಾದರೆ ಏನು ಸಾಧನೆ ಮಾಡಿದಾಗೆ ಆಯ್ತು, ಇದರಲ್ಲಿ ಏನು ತೃಪ್ತಿ ಸಿಗುತ್ತೆ, ಇದನ್ನೆಲ್ಲ ಯೋಚನೆ ಮಾಡ್ತಾ ದೃಢ ಮನಸ್ಸಿನಿಂದ ಧೈರ್ಯದಿಂದ ಈ ಪರೀಕ್ಷೆಗಳನ್ನ ಎದುರಿಸಿ ನಾನು ಉತ್ತಮ ಅಂಕಗಳನ್ನ ನಾನು ಪಡೆದೇ ಪಡೆಯುತ್ತೇನೆ ಎನ್ನುವ ಮನೋಭಾವದಿಂದ ಪರೀಕ್ಷೆ ತಯಾರಿಯಲ್ಲಿ ವಿದ್ಯಾರ್ಥಿಗಳು ತೊಡಗಬೇಕು. ಈಗ ಅದಕ್ಕೆ ಪೂರಕವಾಗಿ ಪ್ರಣವ್, ನೀವು ಮೇಡಮ್ಗೆ ಯಾವ ಪ್ರಶ್ನೆಯನ್ನು ಆಸ್ ಎ ವಿದ್ಯಾರ್ಥಿಯಾಗಿ ಯಾವ ಪ್ರಶ್ನೆಯನ್ನ ನೀವು ಕೇಳ್ತೀರಾ? ಮೇಡಮ್ ನಮಸ್ತೆ. ಏನು ಅಂತ ಹೇಳಿದ್ರೆ, ನಾವು ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಸದಾ ಕಾಲ ಗೆಳೆಯರೊಂದಿಗೆ ಇರ್ತಾ ಇದ್ವಿ. ಆದ್ರೆ ಇವತ್ತು ಲಾಕ್ಡೌನ್ ಇಂದಾಗಿ ನಾವು ಸದಾ ಕಾಲ ಒಂದು ನಾಲ್ಕು ಗೋಡೆಯ ಮಧ್ಯೆ ಇರುವಂತೆ ಆಗಿದೆ. ಇದರಿಂದಾಗಿ ಅನೇಕ ವಿದ್ಯಾರ್ಥಿಗಳು ಖಿನ್ನತೆಗೆ ಕೂಡ ಒಳಗಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಇದನ್ನ ನಿಭಾಯಿಸಬಹುದು? ಇದು ಈಗ ಅನಿವಾರ್ಯ, ಇದು ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಇದು ಪ್ರತಿಯೊಬ್ಬರಿಗೂ ಬಂದ ಅನಿವಾರ್ಯ ಪರಿಸ್ಥಿತಿ. ನಮ್ಮ ಸುರಕ್ಷತೆಗೋಸ್ಕರ, ನಮಗೆ ಇಷ್ಟ ಇದೆಯೋ ಇಲ್ಲವೋ, ನಾವು ಮನೆಯೊಳಗೆ ಇರಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಗೆಳೆಯರ ಜೊತೆ ಮಾತಾಡ್ಬೇಕಾದ್ರೆ ಫೋನ್ನಲ್ಲಿ ಕಷ್ಟ ಸುಖ ವಿಚಾರಿಸ್ಕೊಳ್ಬಹುದು, ಅಥವಾ ವ್ಯಾಸಂಗದ ಬಗ್ಗೆ ಚರ್ಚೆ ಕೂಡ ನಾವು ಮಾಡಬಹುದು. ಈ ಸಮಯದಲ್ಲಿ ಜಾಗೃತವಾಗಿರಬೇಕಾದ ಪ್ರಜ್ಞೆ ಎಂದರೆ ಹೊಣೆಗಾರಿಕೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಹೊರಗಡೆ ಹೋದರೆ ಯಾವ ಪರಿಸ್ಥಿತಿ ನಮ್ಗೆ ಎದುರಾಗಬಹುದು ಅಂತ, ಅದನ್ನು ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಹಾಗಾಗಿ ನಾವು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗ್ತದೆ. ಇಲ್ಲಿ ಗೆಳೆಯರನ್ನು ಭೇಟಿಯಾಗುವುದಕ್ಕಿಂತ ನಮ್ಮ ಆರೋಗ್ಯ, ನಮ್ಮ ಸುರಕ್ಷತೆ ಇದು ಮುಖ್ಯ ಆಗ್ತದೆ. ಓಕೆ ಪ್ರಣವ್, ಪ್ರಶ್ನೆಯನ್ನು ಮುಂದುವರಿಸಿ ಮುಂದಿನ ಪ್ರಶ್ನೆಯನ್ನು ಯೋಚನೆ ಮಾಡೋದಾದ್ರೆ, ಅವ್ರು ಹೇಳಿದ ಹಾಗೆ ನಮ್ಮ ಯೋಚನೆಯ ದಿಕ್ಕನ್ನೇ ನಾವು ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇಡೀ ಜಗತ್ತಿಗೆ ಈ ರೀತಿ ವಾತಾವರಣ ಇದೆ. ಅನೇಕ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ತರ ಆದಾಗ ಅದಕ್ಕೆ ಪರಿಹಾರಗಳು ಬೇರೆ ಇರ್ತವೆ. ಇವತ್ತು ಜಗತ್ತಿಗೆ ಹೀಗಿರುವಾಗ ಯಾವ ರೀತಿ ನಾವು ಯೋಚಿಸ್ಬೇಕು ಅನ್ನೋದನ್ನ ಮೇಡಮ್ ಅವ್ರು ಹೇಳಿದ್ದಾರೆ. ಸೊ ಆ ದೃಷ್ಟಿಕೋನದಿಂದ ಮುಂದುವರೆದಂತಹ ಪ್ರಶ್ನೆ ತಗೊಳ್ಳೋದಾದ್ರೆ, ಈಗ ಪರೀಕ್ಷೆಗಳ ತಯಾರಿ ಮಾಡಬೇಕಾಗ್ತದೆ. ಯಾಕಂದ್ರೆ ನಾನು ಅವ್ರಿಗೆ ಮೊದಲೇ ಹೇಳಿದ ಹಾಗೆ, ಒಂದು ಪರೀಕ್ಷೆಯ ಆಧಾರದಲ್ಲಿ ತನ್ನ ಕರಿಯರ್ ರೂಪಿಸಿಕೊಳ್ಳುವಂತಹದ್ದು ನಡ್ಕೊಂಡು ಬಂದಂತಹ ಪದ್ಧತಿ. ಈ ಸಂದರ್ಭದಲ್ಲಿ ಪೂರಕವಾಗದಂತಹ ಮನೆ ವಾತಾವರಣ, ಯಾವ ರೀತಿ ಮನೆ ಮಂದಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಮನೆಗಳಲ್ಲಿ ಈ ರೀತಿಯ ಶಾಲೆಯ ವಾತಾವರಣವನ್ನು ನಾವು ಇದುವರೆಗೂ ನೋಡಿರಲಿಲ್ಲ. ಅಂದ್ರೆ ಒಂದು ಶಾಲೆ ಹೇಗಿರುತ್ತೆ, ವಿದ್ಯಾರ್ಥಿ ಹೇಗೆ ಓದ್ತಾನೆ ಅನ್ನುವುದು ಮನೆಗೆ ಬಂದ ನಂತರ ಹೋಮ್ವರ್ಕ್ ಅನ್ನೋದು ಬಿಟ್ರೆ, ಶಾಲೆಯಲ್ಲಿ ಯಾವ ರೀತಿ ಪಾಠಗಳು ನಡೀತಾವೆ, ದಿನನಿತ್ಯ ಅವನು ಒಂದು 4-5 ಗಂಟೆ ಲ್ಯಾಪ್ಟಾಪ್ ಅಥವಾ ಕುತ್ಕೊಂಡು ನೋಡಿರುವಂತ ಈ ತರ ಸೀನ್ಗಳನ್ನೇ ನಾವು ನೋಡಿರ್ಲಿಕ್ಕಿಲ್ಲ. ಪರೀಕ್ಷೆ ಬಂದ ಸಂದರ್ಭದಲ್ಲಿ 3-4 ತಿಂಗಳು ಹತ್ರ ಹತ್ರ ಆಗುವಾಗ ತುಂಬಾನೇ ಓದಿದ್ದು ನಾವು ನೋಡಿದ್ವಿ. ದಿನವಿಡೀ ಶಾಲೆಯ ವಾತಾವರಣ ಇವತ್ತು ಮನೆಯಲ್ಲಿ ಕಾಣ್ತಾ ಇರುವಂತ ಸಂದರ್ಭದಲ್ಲಿ ಮನೆಯ ವಾತಾವರಣ ಯಾವ ರೀತಿ ಪೂರಕವಾಗಿ ಜೋಡಿಸಿಕೊಟ್ಟಾಗ ವಿದ್ಯಾರ್ಥಿ ಈ ರೀತಿಯ ವಾತಾವರಣದಿಂದ ಅವನು
ಖುಷಿಯಲ್ಲಿ ಮತ್ತು ಆ ಕಲಿಕೆ ಭಾಗವನ್ನ ಮುಂದುವರಿಸ್ಲಿಕ್ಕಾಗತ್ತೆ. ಮನೆಯ ವಾತಾವರಣ ಹೇಗಿರ್ಬೇಕು ಅಂತ ಅನ್ಸುತ್ತೆ ಮೇಡಮ್ ನಿಮ್ಗೆ? ಮುಖ್ಯವಾಗಿ ಮನೆಯಲ್ಲಿ ಪ್ರಶಾಂತವಾದ ವಾತಾವರಣ ಇರಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಇಡೀ ದಿನ ಆನ್ಲೈನ್ ಕ್ಲಾಸ್ ಇರುತ್ತೆ, ಹಾಗಾಗಿ ವಿದ್ಯಾರ್ಥಿಗಳ ಜೊತೆ ಸಮಯ ಸಿಕ್ಕಾಗ ಆದಷ್ಟು ಅವರಿಗೆ ಇಷ್ಟವಾದ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು, ಭಾವನಾತ್ಮಕವಾಗಿ ಅವರಿಗೆ ಸ್ಪಂದಿಸುವುದು, ಇನ್ನು ಸಾಯಂಕಾಲದ ಹೊತ್ತಿನಲ್ಲಿ ಮನೆಯವರೆಲ್ಲರೂ ಕೂಡ ಸೇರಿ ಮನೆಯಲ್ಲಿ ಆಡುವಂತಹ ಆಟಗಳನ್ನು ಆಡುವುದು, ಮಾತು ಹರಟೆ ನಗೆ ಎಲ್ಲರೂ ಒಟ್ಟುಗೂಡಿ ಭಜನೆ ಮಾಡುವುದು, ಮುಖ್ಯವಾಗಿ ಟಿವಿ ಆಫ್ ಮಾಡಿ ಒಟ್ಟಿಗೆ ಸೇರಿ ಎಲ್ಲರೂ ಊಟ ಮಾಡುವಂಥದ್ದು, ಮತ್ತು ಮಕ್ಕಳಿಗೆ ಏನಾದರೂ ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರ ಸೂಚಿಸಬೇಕು. ಯಾಕಂದ್ರೆ ನಮಗೆ ಎಷ್ಟೋ ಸಲ ಮಕ್ಕಳು ಹೇಳುವ ವಿಷಯಗಳನ್ನ ಕೇಳುವಂತಹ ಒಂದು ತಾಳ್ಮೆ ಇರುವುದಿಲ್ಲ, ನಾವದನ್ನ ಮುಂದೂಡ್ತಾ ಇರ್ತೇವೆ. ಅವರ ಜೊತೆ ಕೂತು ಅವರ ಕಷ್ಟ ಸುಖಗಳನ್ನು ಆಲಿಸುವಂತಹ ಒಂದು ತಾಳ್ಮೆ ನಮ್ಮಲ್ಲಿ ಇರಬೇಕಾಗ್ತದೆ. ಹಾಗೆಯೇ ಹೆಚ್ಚು ಹೊತ್ತು ಅವರ ಜೊತೆ ಸಮಯ ಕಳೆದು ಅವರು ಒಂಟಿ ಆಗದಂತೆ ನಾವು ನೋಡ್ಕೊಳ್ಬೇಕಾಗ್ತದೆ. ಇನ್ನು ನಾವು ಮಕ್ಕಳಿಗೆ ಹೇಳುವುದಾದರೆ, ಸರಿ ಇಡೀ ದಿನ ಆನ್ಲೈನ್ ಕ್ಲಾಸ್ ನಲ್ಲಿ ಇರ್ತಾರೆ, ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ, ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಎಲ್ಲವೂ ಸರಿ, ಅದರ ಜೊತೆಯಲ್ಲಿ ಕೂಡ ಅವರು ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಈ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ ನಮ್ಮ ಹಿರಿಯರು ಅನುಸರಿಸುತ್ತಿದ್ದ ಒಂದು ವ್ಯಾವಹಾರಿಕ ಸೂತ್ರ. ಈ ಸೂತ್ರದ ಪ್ರಕಾರ ನಾವು ನಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಈಗ ನಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಕೋವಿಡ್ ಪರಿಸ್ಥಿತಿಯಿಂದ ಹೆತ್ತವರ ಆದಾಯದಲ್ಲಿ ಏರುಪೇರು ಆಗಿರುವುದು ಒಂದು ವಾಸ್ತವದ ಸಂಗತಿ. ತಂದೆ ತಾಯಿಯರ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಕ್ಕಳು ಸರಳ ಜೀವನ ನಡೆಸ್ತಾ ಅವರನ್ನ ತಮ್ಮ ಬೇಕು ಬೇಡಗಳನ್ನು ಅವರ ಆದಾಯಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಇಲ್ಲಿ ತುಂಬಾ ಅಗತ್ಯ. ಅದು ಅವರ ಕರ್ತವ್ಯ ಕೂಡ, ಅವರ ಜವಾಬ್ದಾರಿ ಕೂಡ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ, ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ, ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾರೆ, ನಾವು ನಮ್ಮ ತಂದೆ ತಾಯಿಗಳಿಗೋಸ್ಕರ ಏನ್ ಮಾಡಬಹುದು, ಇದರ ಬಗ್ಗೆ ಖಂಡಿತ ಯೋಚಿಸಿ. ಎಲ್ಲೋ ಸಿಟ್ಟಿನಲ್ಲಿ ಒಂದೆರಡು ಬುದ್ಧಿ ಮಾತುಗಳನ್ನ ಹೇಳಿರ್ಬಹುದು, ಒಂದೆರಡು ಬೈಗಳನ್ನ ನೀವು ಕೇಳಿರ್ಬಹುದು, ಆದರೆ ಅದೆಲ್ಲವೂ ಕೂಡ ನಮ್ಮ ಒಳ್ಳೆಯದಕ್ಕೆ ಅನ್ನುವ ಒಂದು ನಂಬಿಕೆ ನಿಮ್ಮ ತಂದೆ ತಾಯಿಯ ಮೇಲಿರಲಿ. ಒಟ್ಟಾರೆ ನಾನು ಹೇಳುವುದಾದರೆ ಮನೆಯಲ್ಲಿ ಒಂದು ಸೌಹಾರ್ದಯುತವಾದ ವಾತಾವರಣ, ಎಲ್ಲರೂ ಖುಷಿ ಖುಷಿಯಿಂದ ಇರುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಇನ್ನು ಅದು ಮಾಡು ಇದು ಮಾಡು ಅಂತ ಇಂಪೋಸ್ ಮಾಡೋದಕ್ಕಿಂತ ನಾವೆಲ್ಲರೂ ಸೇರಿ ಇದನ್ನು ಮಾಡೋಣವೇ ಅಂತ ಒಬ್ಬರ ಹತ್ರ ಒಬ್ರು ಚರ್ಚೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಈಗ ದಿನಗಳನ್ನು ಕಳೆಯುವುದು ತುಂಬಾ ಮುಖ್ಯ ಆಗ್ತದೆ. ಮೇಡಮ್, ಈಗ ಕೆಲವೊಮ್ಮೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಆನ್ಲೈನ್ ಕ್ಲಾಸ್ಗಳು ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಕೆಲವೊಮ್ಮೆ ತಂತ್ರಜ್ಞಾನದಿಂದಾಗಿರ್ಬೋದು ಅಥವಾ ನಾವಿರುವಂತಹ ಜಾಗದಿಂದ ನೆಟ್ವರ್ಕ್ ಸಮಸ್ಯೆಯಿಂದಾಗಿರ್ಬೋದು ನಮಗೆ ಕೆಲವೊಂದು ಪಾಠಗಳು ಮಿಸ್ ಆಗ್ತದೆ. ಅಂತ ಸಂದರ್ಭದಲ್ಲಿ ನಾವು ಅದನ್ನು ಆ ಪಾಠ ನಮಗೆ ಮತ್ತೆ ಸಿಗುದೇ ಇಲ್ಲ. ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡಬಹುದು, ಯಾವ ರೀತಿ ಆ ಪಾಠವನ್ನ ನಾವು ಪುನಃ ಓದುವಂತಹ ಪ್ರಯತ್ನವನ್ನು ಮಾಡಬಹುದು, ಯಾವ ರೀತಿ ಅದಕ್ಕೆ ಒಂದು ಆ ಸಮಸ್ಯೆಯನ್ನು ನಾವು ನಿರ್ಬೋಧಿಸಬಹುದು ಅಂತ ಹೇಳಿ. ಇಷ್ಟರವರೆಗೆ ಶಾಲೆಯಲ್ಲಿ ಪ್ರಾಧ್ಯಾಪಕರ ಮಾರ್ಗದರ್ಶನದಲ್ಲಿ ನಾವು ಪಾಠಗಳನ್ನು ಕಲಿತಾ ಇದ್ವಿ. ಆದ್ರೆ ಈಗಿನ ಈ ಪರಿಸ್ಥಿತಿಯಿಂದ ಈ ಆನ್ಲೈನ್ ಕ್ಲಾಸಸ್ ಅಥವಾ ಯೂಟ್ಯೂಬ್ ಅಥವಾ ಇಂಟರ್ನೆಟ್ ಈ ತರದ ಮಾಧ್ಯಮಗಳನ್ನು ನಾವು ರೂಢಿಸಿಕೊಳ್ಳಬೇಕಾಗಿದೆ. ನೀವು ಹೇಳಿದ ಹಾಗೆ ಟೆಕ್ನಾಲಜಿಕಲ್ ಲಿಮಿಟೇಷನ್ಸ್ಗಳು ಖಂಡಿತ ಇವೆ. ಈ ಸಮಯದಲ್ಲಿ ನನಗೆ ಏಕಲವ್ಯನ ಕತೆ ನೆನಪಿಗೆ ಬರ್ತಿದೆ. ಏಕಲವ್ಯ ದ್ರೋಣಾಚಾರ್ಯರನ್ನ ತನ್ನ ಗುರುವೆಂದು ನಂಬಿ ಅವರ ಪ್ರತಿಮೆಯನ್ನು ಸ್ಥಾಪಿಸಿ ಅವರ ಎದುರಿಗೆ ಶಸ್ತ್ರಾಭ್ಯಾಸವನ್ನ ಮಾಡಿ ಆ ಪ್ರತಿಮೆಯ ಎದುರಿಗೆ ಶಸ್ತ್ರಾಭ್ಯಾಸವನ್ನು ಮಾಡಿ ಅವನು ಶ್ರೇಷ್ಠ ಬಿಲ್ಲುಗಾರನಾಗ್ತಾನೆ. ಆ ಕಾಲದಲ್ಲಿ ಒಬ್ಬಂಟಿಯಾಗಿ ಯಾರ ಸಹಾಯವೂ ಇಲ್ಲದೆ ಏಕಲವ್ಯ ಅಂತಹ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇರುವಾಗ ನಮಗೆ ಎಲ್ಲಾ ಅನುಕೂಲತೆಗಳು ಇವೆ, ನಮಗೆ ಯಾಕೆ ಸಾಧ್ಯ ಇಲ್ಲ? ಪಠ್ಯ ಪುಸ್ತಕಗಳಂತೂ ಇದ್ದೇ ಇವೆ, ಆನ್ಲೈನ್ ಕ್ಲಾಸಸ್ಗಳು ನಡೀತಾ ಇವೆ, ಇನ್ನು ಚಂದನ ಟಿವಿಯಲ್ಲಿ ಪಾಠಗಳ ನೇರ ಪ್ರಸಾರ ಇದೆ. ಈ ಯೂಟ್ಯೂಬ್ಗೆ ಹೋದ್ರೆ ಅಲ್ಲಿ ರೆಕಾರ್ಡೆಡ್ ವಿಡಿಯೋ ಲೆಕ್ಚರ್ಸ್ ನಿಮಗೆ ಬೇಕಾದಾಗ ನಿಮ್ಗೆ ಬಿಡುವಿದ್ದಾಗ ನೀವು ಅದನ್ನ ನೋಡ್ಕೊಳ್ಬಹುದು. ಇನ್ನು ಈ ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್ ಇದು ಕೂಡ ಶಾಲೆಯಿಂದ ನಿಮಗೆ ಕೊಡುವ ವ್ಯವಸ್ಥೆ ಕೂಡ ಇದೆ. ಇದೆಲ್ಲರ ಜೊತೆಗೆ ನಿಮ್ಗೆ ಸಂದೇಹ ಬಂದ್ರೆ ನೀವು ನಿಮ್ಮ ಹಿರಿಯರ ಹತ್ರ ಹೆತ್ತವರ ಹತ್ರ ಕೇಳ್ಕೊಳ್ಬಹುದು, ಅಲ್ಲ ಅಕ್ಕಪಕ್ಕದಲ್ಲಿ ಯಾರಾದರೂ ದೊಡ್ಡವರು ಇದ್ರೆ ಅವರ ಹತ್ರ ಕೂಡ ನೀವು ಸಂದೇಹಗಳನ್ನ ಪರಿಹರಿಸಬಹುದು. ಹೀಗೆ ತುಂಬಾ ರೀತಿಯ ಅನುಕೂಲತೆಗಳು ನಮಗೆ ಇದೆ, ಮನಸ್ಸಿದ್ದರೆ ಮಾರ್ಗಗಳು ಹಲವಾರು, ಇದನ್ನ ನಾವು ಯೋಚನೆ ಮಾಡ್ಬೇಕು. ಮೇಡಮ್, ಇದರ ಜೊತೆಗೆ ಒಂದು ಒಂದು ಆತಂಕ ಏನ್ ಕಾಡುತ್ತೆ ಅಂತಂದ್ರೆ, ಒಮ್ಮೆ ಮೊಬೈಲ್ಗಳು ಅಥವಾ ಈ ರೀತಿಯ ಇದು ಏನಿದೆ ಅದು ಕೈಗೆ ಸಿಕ್ಬಿಟ್ರೆ
ಅದು ಎಲ್ಲೋ ಒಂದ್ ಕಡೆ ಬೇರೆ ಕಡೆಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅನ್ನುವಂಥದ್ದು ಒಂದು ರೀತಿ ಬೆಳಕಿಗೆ ಬರ್ತಾ ಇದೆ. ಉದಾಹರಣೆಗೆ ಇತ್ತೀಚೆಗೆ ಸಣ್ಣ ಸಣ್ಣ ಮಕ್ಕಳು ಕೂಡ ಇವಾಗ ಆ ಗೇಮ್ಗಳು ಪಬ್ಜಿಗಳು ಈ ರೀತಿಯ ಮತ್ತು ಅದು ಅನಾಹುತಕ್ಕೀಡು ಮಾಡಿರುವಂತಹ ಅನೇಕ ಸುದ್ದಿಗಳನ್ನ ಕೇಳ್ತಾ ಇದ್ದೇವೆ. ಈ ಈ ಸಿಚುವೇಶನ್ ಅನ್ನ ಅಥವಾ ಈ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಮತ್ತು ಅದಕ್ಕೆ ತಕ್ಕಂತೆ ಮನೆಯ ವಾತಾವರಣದಲ್ಲಿ ಕೂಡ ಇನ್ವಾಲ್ವ್ಮೆಂಟ್ ಆಫ್ ಪೇರೆಂಟ್ಸ್ ಅದು ಕೂಡ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಈ ದೃಷ್ಟಿಯಿಂದ ತಾವು ಏನನ್ನು ಹೇಳ ಬಯಸ್ತೀರಾ? ಮನೆಯಲ್ಲಿ ಅಪಾಯದ ಸಂಗತಿಗಳನ್ನ ನಾವು ಉಪಾಯದಲ್ಲಿ ಬಳಸಬೇಕಾಗ್ತದೆ. ಇಂತಹ ಅನೇಕ ಸಂಗತಿಗಳು ಮನೆಯಲ್ಲಿ ಇದೆ, ಗ್ಯಾಸು, ಎಲೆಕ್ಟ್ರಿಸಿಟಿ, ಕತ್ತಿ ಇರ್ಬೋದು, ಚೂರಿ ಇರ್ಬೋದು. ಇದರಿಂದ ನಮ್ಗೆ ಉಪಯೋಗಗಳು ತುಂಬಾ ಇವೆ. ಅದರ ಜೊತೆಗೆ ಅದನ್ನು ಸರಿಯಾಗಿ ಉಪಯೋಗ ಮಾಡದೇ ಇದ್ದರೆ ಅನಾಹುತಗಳು ಕೂಡ ತಪ್ಪಿದ್ದಲ್ಲ. ಹಾಗಾಗಿ ಇದನ್ನು ನಾವು ತುಂಬಾ ಜಾಗ್ರತೆಯಿಂದ ಉಪಯೋಗಿಸ್ತೇವೆ. ಇದೇ ರೀತಿ ಮೊಬೈಲ್ ಕೂಡ, ಮೊಬೈಲ್ ಇಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಹಾನಿ ಕೂಡ ಇದೆ. ಹಾಗಾಗಿ ನಾವು ಇದನ್ನು ತುಂಬಾ ಎಚ್ಚರಿಕೆಯಿಂದ ಅದರಲ್ಲೂ ಮಕ್ಕಳ ಕೈಗೆ ಸಿಗದ ಹಾಗೆ ನಾವು ಬಳಸ್ಬೇಕಾಗ್ತದೆ. ಎಷ್ಟೋ ಸಲ ಈ ಸ್ಕ್ರೀನ್ ಟೈಮ್ ಇಸ್ ಡಿಜಿಟಲ್ ಹೆರಾಯಿನ್ ಅಂತ ನಾವು ಹೇಳ್ತೇವೆ. ನಾವು ಈ ಮುಂಚೆ ನಾನು ಹೇಳ್ತಾ ಇದ್ದೆ ಏನಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ. ಆದ್ರೆ ಈಗಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಮಕ್ಕಳ ಕೈಯಲ್ಲಿ ನಾವು ಮೊಬೈಲ್ ಕೊಡುವಂತಹ ಒಂದು ಪರಿಸ್ಥಿತಿ ಏರ್ಪಾಡಾಗಿದೆ. ಇಲ್ಲಿ ಪೋಷಕರ ಜವಾಬ್ದಾರಿ ಹೆಚ್ಚಾಗಿರ್ತದೆ. ಯಾಕಂದ್ರೆ ನಾವು ಏನೇಳ್ತೇವೆ, ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್ ಕೊಟ್ಟು ಅವರು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದಾರೆ ಕೋಣೆಯಲ್ಲಿ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಆದರೆ ಎಷ್ಟೋ ಸಲ ಅವ್ರು ಒಳಗಡೆ ಏನ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಯಾಕಂದ್ರೆ ನಾವು ಆನ್ಲೈನ್, ಇದು ನಮ್ಮ ಸ್ವಂತ ಅನುಭವ ಕೂಡ, ಎಷ್ಟೋ ಮಕ್ಕಳು ಈ ಆನ್ಲೈನ್ ಕ್ಲಾಸಸ್ ಅಲ್ಲಿ ಪಾಠ ಸರಿಯಾಗಿ ಕೇಳಿದ್ದಿಲ್ಲ. ಅವ್ರು ಹೇಳ್ತಾರೆ ಕ್ಲಾಸಿಗೆ ಬಂದು, ಈ ಜನವರಿ 1 ಶಾಲೆ ಪ್ರಾರಂಭ ಆದಾಗ ಎಷ್ಟೋ ಮಕ್ಕಳು ಹೇಳಿದ್ರು ನಮ್ಗೆ ಆನ್ಲೈನ್ ಕ್ಲಾಸಸ್ ಅಲ್ಲಿ ನಾವು ಪಾಠನೇ ಕೇಳಲಿಲ್ಲ ಅಂತ ಹೆಮ್ಮೆಯಿಂದ ಬೇರೆ ಹೇಳ್ಕೊಳ್ತಾ ಇದ್ರು. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಮಕ್ಕಳ ಮೇಲೆ ಒಂದು ಕಣ್ಣಿಡ್ಬೇಕು. ಅವ್ರ ರೂಮ್ ನಲ್ಲಿ ಇರಬೇಕಾದ್ರೆ ಬಾಗಿಲನ್ನ ತೆರೆದಿಡ್ಬೇಕು. ಆಮೇಲೆ ಅವರ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಏನಿರುತ್ತೋ ಅದು ಬಾಗಿಲಿಗೆ ಫೇಸ್ ಮಾಡುವ ಹಾಗೆ ಇರಬೇಕು. ಮತ್ತು ಪೋಷಕರು ಆಗಾಗ ಹೋಗಿ ಅದನ್ನ ನೋಡ್ತಾ ಇರ್ಬೇಕು, ಗಮನಿಸ್ತಾ ಇರ್ಬೇಕು ಮಕ್ಕಳು ಅಲ್ಲಿ ನಿಜವಾಗಿಯೂ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದಾರ ಅಥವಾ ಬೇರೆ ಏನಾದ್ರೂ ಮಾಡ್ತಾ ಇದ್ದಾರ ಅಂತ. ಸೊ ಇಲ್ಲಿ ಪೋಷಕರ ಜವಾಬ್ದಾರಿ ತುಂಬಾ ಹೆಚ್ಚಾಗಿರ್ತದೆ. ಇನ್ನು ಮಕ್ಕಳು ಅಷ್ಟೇ, ಇದನ್ನ ಜವಾಬ್ದಾರಿಯಿಂದ ಅರಿತುಕೊಂಡು ನಾವು ಏನ್ ಮಾಡಬೇಕು, ಈ ಮೊಬೈಲ್ ಅನ್ನು ಎಷ್ಟು ಉಪಯೋಗಿಸಬೇಕು ಅನ್ನುವ ಹೊಣೆಗಾರಿಕೆ ಈ ಮಕ್ಕಳಿಗೂ ಕೂಡ ಇರಬೇಕಾಗತ್ತೆ. ಹಾಗಾಗಿ ಇದನ್ನ ಜಾಗ್ರತೆಯಲ್ಲಿ ಉಪಯೋಗಿಸಿದ್ರೆ ಉತ್ತಮ. ಪ್ರಣವ್, ಈ ದೃಷ್ಟಿಯಿಂದ ಕೊನೆಯ ಪ್ರಶ್ನೆಯಾಗಿ ಏನನ್ನ ಕೇಳಬಹುದು? ಒಬ್ಬ ವಿದ್ಯಾರ್ಥಿಯಾಗಿ ತಾವು ಮೇಡಮ್ಗೆ ಒಂದು ಕೊನೆಯ ಪ್ರಶ್ನೆಯಾಗಿ ಏನನ್ನ ಕೇಳಬಯಸ್ತೀರಾ? ಮೇಡಮ್, ಈಗ ಕೆಲವೊಮ್ಮೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಈ ಕೋವಿಡ್ನ ಕಾರಣದಿಂದ ಅಥವಾ ಸರ್ಕಾರದ ನಿಯಮದಂತೆ ಪರೀಕ್ಷೆಗಳು ಮುಂದೋಗ್ತಾ ಇದೆ ಅಥವಾ ಪರೀಕ್ಷೆಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ತುಂಬಾ ತಯಾರಿ ಮಾಡಿರ್ತೇವೆ ಪರೀಕ್ಷೆಗೋಸ್ಕರ, ತುಂಬಾ ಓದಿ ತಯಾರಿ ಮಾಡಿರ್ತಾರೆ. ಆದ್ರೆ ಒಮ್ಮೆಲೆ ಈ ರೀತಿ ಹೇಳುವಾಗ ನಮಗೆ ನಾವು ಅದನ್ನ ಯಾವ ರೀತಿ ನಿಭಾಯಿಸ್ಬೇಕು, ಹಾಗೆ ನಾವು ಧೃತಿಗೆಡದೆ ಯಾವ ರೀತಿ ನಾವು ಮುನ್ನಡೆದು ಹೋಗ್ಬೇಕು ಅಂತ ಹೇಳ. ಪರೀಕ್ಷೆಗಳು ನಡೆದೇ ನಡೆಯುತ್ತೇವೆ ಎಂಬ ಮನೋಭಾವದಿಂದ ನಾವು ಪರೀಕ್ಷೆಯ ತಯಾರಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಓದುವುದು ನಮ್ಮ ಜ್ಞಾನವನ್ನು, ನಾಲೆಜ್ ಅನ್ನ ಹೆಚ್ಚಿಸಿಕೊಳ್ಳಿಕ್ಕೆ, ವಿದ್ಯಾಭ್ಯಾಸ ಇರುವುದು ನಮ್ಮ ಸಾಮರ್ಥ್ಯ, ನಮ್ಮ ಆತ್ಮವಿಶ್ವಾಸ, ನಮ್ಮ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ ಪರೀಕ್ಷೆಗೋಸ್ಕರ ಅಲ್ಲ ಎನ್ನುವುದು ನಮಗೆ ಗೊತ್ತಿರಬೇಕು. ವಿದ್ಯಾಭ್ಯಾಸದ ನಿಜವಾದ ಉದ್ದೇಶವನ್ನ ನಾವು ಅರಿತುಕೊಳ್ಬೇಕು. ಆಮೇಲೆ ವಿದ್ಯಾಭ್ಯಾಸದ ನಿಜವಾದ ಉದ್ದೇಶವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಷ್ಟೋ ಸಲ ಏನಾಗುತ್ತೆ, ನಾವು ಪರೀಕ್ಷೆಗೋಸ್ಕರ ಮಾತ್ರ ಓದ್ತೀವಿ. ಪರೀಕ್ಷೆಗೋಸ್ಕರ ಓದುವುದಲ್ಲ, ನಾವು ನಮ್ಮ ಜ್ಞಾನ ಸಂಪಾದನೆಗೋಸ್ಕರ ಓದ್ಬೇಕು ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿಯಾಗಿ ಹೊರಹೊಮ್ಮುವಂತೆ ನಮ್ಮ ಪ್ರಯತ್ನ ಮಾಡಬೇಕು. ಸಹಜವಾಗಿ ನಮ್ಗೆ ಎರಡು ಪ್ರಶ್ನೆಗಳು ಹುಟ್ಟಾಗ್ತದೆ. ಏನು ಅಂತ ಹೇಳಿದ್ರೆ, ಈ ಮೊಬೈಲ್ ಅನ್ನ ಸರಿಯಾಗಿ ಉಪಯೋಗಿಸುವುದು ಹೇಗೆ ಮತ್ತು ಅವುಗಳ ಉಪಯೋಗದಿಂದ ನಾವು ಪರೀಕ್ಷೆಯ ತಯಾರಿ ಮಾಡುವುದು ಹೇಗೆ, ಇವೆರಡೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನಮಗೆ ಈ ಯೋಚನೆ ಮಾಡಬೇಕಾದಂತಹ ವಿಚಾರ. ಹಾಗಾಗಿ ಇವೆರಡನ್ನೂ ನೀವು ತಿಳಿಸುವುದಾದರೆ ಯಾವ ರೀತಿಯ ಒಂದು ಸಲಹೆಯನ್ನ ವಿದ್ಯಾರ್ಥಿಗಳಿಗೆ ಕೊಡ್ತೀರಾ ನೀವು? ಪರೀಕ್ಷೆ ಎಂದರೆ ಸಹಜವಾಗಿ ಮಕ್ಕಳಿಗೆ ಏನೋ ಒಂದು ದುಗುಡ, ಏನೋ ಒಂದು ಆತಂಕ, ಮೇ ಬಿ ಹೈ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು ಅಥವಾ ಪ್ರೆಷರ್ ಇರ್ಬೋದು, ಹೀಗೆ ಕಾರಣಗಳು ತುಂಬಾ ಇದೆ. ಇಂಥದ್ರಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ,
ಒಂದು ದಿನಚರಿಯನ್ನ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಅವರ ರೂಮ್ ಅಲ್ಲಿ ಒಂದು ಬೋರ್ಡ್ ಮೇಲೆ ಒಂದು ದಿನಚರಿ ಮಾಡ್ಬೇಕು, ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಪ್ಲಾನ್ ಯುವರ್ ಸ್ಟಡಿ ಪರ್ ಡೇ, ಇಷ್ಟು ಅವರ್ಸ್ ನಾನು ಈ ಸಬ್ಜೆಕ್ಟ್ ಗೆ ಇಟ್ಕೊಳ್ತೇನೆ. ಸ್ಕೆಡ್ಯೂಲ್ ಯುವರ್ ಸಬ್ಜೆಕ್ಟ್ಸ್, ಈ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಥವಾ ಚೆನ್ನಾಗಿ ನಿದ್ದೆ ಮಾಡುವುದು ಇರಬಹುದು. ದಿನಕ್ಕೆ 7 ಗಂಟೆ ಆದ್ರೂ ನಿದ್ದೆ ಬೇಕೇ ಬೇಕು, ಇನ್ನು 10 ಗಂಟೆ ಆದ್ರೂ ನೀವು ಓದ್ಲೇಬೇಕು. ಮತ್ತೆ ಒಳ್ಳೆಯ ಫುಡ್, ಹೆಲ್ದಿ ಫುಡ್ ಅನ್ನು ತಗೊಳ್ಳೋದು, ಜಾಸ್ತಿ ನೀರನ್ನು ಕುಡಿಯುವುದು, ಮತ್ತೆ ಈ ಬ್ರೀದಿಂಗ್ ಎಕ್ಸಸೈಸಸ್ ಅನ್ನ ಮಾಡುವುದು. ಇನ್ನು ಈ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗ್ಲಿಕ್ಕೆ ಏನ್ ಮಾಡಬಹುದು, ಈ ಕೆಲವು ಸಿಂಪಲ್ ಎಕ್ಸಸೈಸಸ್ ಇದೆ. ಎಷ್ಟೋ ಮಕ್ಕಳು ಹೇಳ್ತಾರೆ ನಮ್ಗೆ ಕಾನ್ಸಂಟ್ರೇಷನ್ ಇಲ್ಲ, ಓದ್ಲಿಕ್ಕೆ ಆಗುದಿಲ್ಲ ಅಂತ. ಅದಕ್ಕೋಸ್ಕರ ಕೆಲವು ಕಾನ್ಸಂಟ್ರೇಷನ್ ಎಕ್ಸಸೈಸಸ್ ಅನ್ನ ನೀವು ಮಾಡಬಹುದು. ಒಂದು ರೂಮಿನಲ್ಲಿ, ಒಂದು ರೂಮ್ ಅನ್ನು ಕತ್ತಲೆ ಮಾಡಿಬಿಟ್ಟು ಒಂದು ಸ್ಟೂಲ್ ಮೇಲೆ ಒಂದು ದೀಪವನ್ನು ಇಡಿ, 1.5 ಫೀಟ್ ದೂರದಲ್ಲಿ ಒಂದು ರಬ್ಬರ್ ಮ್ಯಾಟ್ ಮೇಲೆ ನೀವು ಕೂತ್ಕೊಂಡು ಆ ದೀಪವನ್ನೇ ದಿಟ್ಟಿಸ್ತಾ ಇರಬೇಕು. ಎಷ್ಟು ಹೊತ್ತಾಗುತ್ತೋ ಅಷ್ಟು ಅದನ್ನ ನೋಡ್ತಾ ಇರಿ. ನಿಮ್ಮ ಕಣ್ಣು ನೋವಾದ್ಮೇಲೆ ಸ್ಟಾಪ್ ಮಾಡಿ. ಈ ರೀತಿಯ ಪ್ರಾಕ್ಟೀಸ್ ಅನ್ನ ಪ್ರತಿನಿತ್ಯ ಮಾಡಿದರೆ ಕಾನ್ಸಂಟ್ರೇಷನ್ ಪವರ್ ಖಂಡಿತ ಜಾಸ್ತಿ ಆಗ್ತದೆ. ಇನ್ನು ಈ ಬ್ರೀದಿಂಗ್, ಸ್ಲೋ ಬ್ರೀದಿಂಗ್ ಎಕ್ಸಸೈಸಸ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಬ್ರೀದಿಂಗ್ ಅನ್ನ ಅಬ್ಸರ್ವ್ ಮಾಡಿ. ಈ ಎಕ್ಸೇಲ್ ಮತ್ತೆ ಇನ್ಹೇಲಿಂಗ್ ಪ್ರೋಸೆಸ್, ನಿಮ್ಮ ಎದೆಯ ಏರಿಳಿತ, ನಿಮ್ಮ ಹೊಟ್ಟೆಯ ಏರಿಳಿತ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ. ನಿಮ್ಮ ಮನಸ್ಸು ಆಚೆ ಈಚೆ ಹೋಗದಂತೆ ನೀವು ಜಾಗ್ರತೆ ವಹಿಸ್ಬೇಕು. ಇದನ್ನೆಲ್ಲ ದಿನನಿತ್ಯವೂ ಮಾಡ್ತಾ ಇದ್ರೆ ಖಂಡಿತ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗ್ತದೆ. ಇನ್ನು ಯೋಗ, ಧ್ಯಾನ, ಪ್ರಾಣಾಯಾಮ ಇದೆಲ್ಲವೂ ಕೂಡ ನಿಮ್ಮ ಜೀವನ ಶೈಲಿ ಆಗ್ಬೇಕು. ಒಂದು ಲೈಫ್ ಸ್ಟೈಲ್ ಅಂತ ನಾವೇನ್ ಹೇಳ್ತೀವಿ, ಬರೀ ಪರೀಕ್ಷೆಗೋಸ್ಕರ ಅಲ್ಲ, ಇದನ್ನ ನಿಮ್ಮ ಜೀವನ ಶೈಲಿ ಮಾಡ್ಕೊಂಡ್ಬಿಡಿ. ಇನ್ನು ಓದ್ಬೇಕಾದ್ರೆ ಬರೀ ಓದೋದಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಈ ಮನಸ್ಸಿನಲ್ಲಿ ಇಮೇಜಸ್ ಅನ್ನ ಕ್ರಿಯೇಟ್ ಮಾಡಿ, ಕೆಲವುದಕ್ಕೆ ಕೆಲವು ಇಮೇಜಸ್ ಅನ್ನ ಕನೆಕ್ಟ್ ಮಾಡಿ. ಕ್ರಿಯೇಟ್ ಸ್ಟೋರೀಸ್ ಇನ್ ಯುವರ್ ಮೈಂಡ್, ಆ ಸ್ಟೋರಿಯನ್ನ ಕನೆಕ್ಟ್ ಮಾಡಿ, ಖಂಡಿತ ನೆನಪಿನಲ್ಲಿ ಉಳಿತದೆ. ಕೆಲವು ಮಕ್ಕಳು ಹೇಳ್ತಾರೆ ನಮ್ಗೆ ಓದುವಾಗ ನೆನಪಿರ್ತದೆ, ಆಮೇಲೆ ನಮ್ಗೆ ಪರೀಕ್ಷೆಯಲ್ಲಿ ಬರಿಬೇಕಾದ್ರೆ ಅದು ನೆನಪು ಹೋಗಿರ್ತದೆ ಅಂತ. ಇದು ಯಾಕೆ ಹೀಗಾಗತ್ತೆ, ಯಾಕಂದ್ರೆ ಇದು ಲ್ಯಾಕ್ ಆಫ್ ಪ್ರಾಕ್ಟೀಸ್. ಈ ರಿವೈಸಿಂಗ್ ಇರುವುದಿಲ್ಲ, ರೀಕಾಲಿಂಗ್ ಇರುವುದಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಟೆಕ್ಸ್ಟ್ ಬುಕ್ ಅನ್ನ ಓದ್ಬೇಕಾದ್ರೆ ಒಂದು ಟಾಪಿಕ್ ಅನ್ನ ತಕೊಳ್ಳಿ, ಪಕ್ಕದಲ್ಲಿ ಕಲರ್ಡ್ ಹೈಲೈಟರ್ಸ್ ಅನ್ನ ಇಟ್ಕೊಳ್ಳಿ, ಬೇರೆ ಬೇರೆ ಕಲರ್ ಇದು ಹೈಲೈಟರ್ಸ್. ಒಂದು ಟಾಪಿಕ್ ತಗೊಂಡು ಒಂದು ಹೈಲೈಟರ್, ಉದಾಹರಣೆಗೆ ರೆಡ್ ಕಲರ್ ತಗೊಳ್ಳೋಣ, ಆ ಟಾಪಿಕ್ ಅನ್ನ ರೆಡ್ ಕಲರ್ ಇಂದ ನೀವು ಹೈಲೈಟ್ ಮಾಡಿ, ಕೀವರ್ಡ್ಸ್ ಅನ್ನ ಹೈಲೈಟ್ ಮಾಡಿ. ಆಮೇಲೆ ಅದನ್ನ 2-3 ಸಲ ಓದಿ ರಿವೈಸ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗಿ. ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋದಾಗ ಅದನ್ನ ಗ್ರೀನ್ ಹೈಲೈಟರ್ ಯೂಸ್ ಮಾಡಿ. ಮತ್ತೆ ಪುನಃ ಈ ರೆಡ್ ಗೆ ಬನ್ನಿ, ರೆಡ್ ಗೆ ಬಂದು ನೀವು ರಿಕಾಲ್ ಮಾಡ್ಬೇಕು. ಈ ರಿಕಾಲ್ ಮಾಡಿದಾಗ ಅದು ನಿಮ್ಗೆ ನೆನಪಿಲ್ಲ ಅಂದ್ರೆ ಅದು ನಿಮ್ಮ ಲಾಂಗ್ ಟರ್ಮ್ ಮೆಮರಿಯಲ್ಲಿ ಸ್ಟೋರ್ ಆಗ್ಲಿಲ್ಲ ಅಂತ ಅರ್ಥ. ಬರೀ ಶಾರ್ಟ್ ಟರ್ಮ್ ಮೆಮರಿ ಮಾತ್ರ ನಿಮ್ಗೆ ಇತ್ತು, ಲಾಂಗ್ ಟರ್ಮ್ ಮೆಮರಿಯಲ್ಲಿ ಅದು ಸ್ಟೋರ್ ಆಗ್ಲಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಅದನ್ನ ಪುನಃ 1-2 ಸಲ ಓದ್ಬಿಟ್ಟು ಮತ್ತೆ ಪುನಃ ಗ್ರೀನಿಗೆ ಹೋಗ್ಬೇಕು, ನೆಕ್ಸ್ಟ್ ಯೆಲ್ಲೋ ಹೈಲೈಟರ್ಗೆ ಹೋಗ್ಬೋದು, ಮತ್ತೆ ಪುನಃ ವಾಪಸ್ ಬಂದು ಕೇಳ್ಬೇಕು. ಈ ತರ ರೀಕಾಲಿಂಗ್ ಮಾಡಿದಾಗ ನಿಮ್ಗೆ ಪರೀಕ್ಷೆಯಲ್ಲಿ ಇದರ ಸಮಸ್ಯೆ ಕಾಣುವುದಿಲ್ಲ. ಇಲ್ಲರೆ ನೀವೇನ್ ಮಾಡ್ತೀರಾ, ಇಲ್ಲಿ ಓದ್ಬಿಟ್ಟು ಡೈರೆಕ್ಟ್ ಪರೀಕ್ಷೆಯಲ್ಲೇ ಅದನ್ನ ಪರೀಕ್ಷೆ ಮಾಡ್ತೀರಾ, ಆಗ ನಿಮ್ಗೆ ಅದು ಗೊತ್ತಿರುತ್ತಿಲ್ಲ, ಹಾಗಾಗಿ ಪುನಃ ಪುಸ್ತಕ ನೋಡ್ಲಿಕ್ಕೆ ಅಲ್ಲಿ ಅವಕಾಶ ಇರುವುದಿಲ್ಲ. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಖುಷಿ ಖುಷಿಯಿಂದ ಇರ್ಬೇಕು. ಸ್ಮೈಲ್ ಅಂಡ್ ಮೇಕ್ ಅದರ್ಸ್ ಸ್ಮೈಲ್. ಯಾವಾಗಲೂ ಪಾಸಿಟಿವ್ ಆಟಿಟ್ಯೂಡ್ ಅನ್ನ ಡೆವಲಪ್ ಮಾಡ್ಕೊಳ್ಳಿ. ನಿಮಗೆ ನೀವೇ ಹೇಳ್ಕೊಳ್ಳಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಎಸ್, ಐ ಆಮ್ ದ ಬೆಸ್ಟ್, ಐ ಕ್ಯಾನ್ ಅಂಡ್ ಐ ವಿಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ನಿಮಗೆ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಡಿಯರ್ ಸ್ಟೂಡೆಂಟ್ಸ್, ಲೀಡ್ ಅ ಸೆಲ್ಫ್ ಡಿಸಿಪ್ಲಿನ್ ವೇ ಆಫ್ ಲೈಫ್ ಅಂಡ್ ರಿಮೆಂಬರ್ ಡಿಸಿಪ್ಲಿನ್ ಇಸ್ ನಾಟ್ ಅ ಪನಿಷ್ಮೆಂಟ್. ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನು ಈ ಮೊಬೈಲ್ ಇಂದ ನಿಮ್ಮನ್ನ ಹೇಗೆ ಕಾಪಾಡ್ಬೋದು, ಯಾಕಂದ್ರೆ ನಾವು ನೋಡ್ತೀವಿ ಈಗ ಚಿಕ್ಕ ಚಿಕ್ಕ ಮಕ್ಕಳ ಹತ್ತಿರ ಕೂಡ ಮೊಬೈಲ್ ಇದೆ. ಮಕ್ಕಳ ತಾಯಂದ್ರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನನ್ನ ಸಣ್ಣ ಮಗು ಚೆನ್ನಾಗಿ ಆಪರೇಟ್ ಮಾಡ್ತಾನೆ, ನನ್ಗೆ ಗೊತ್ತಿಲ್ಲದೆಲ್ಲ ನನ್ನ ಮಗುವಿಗೆ ಗೊತ್ತಿದೆ ಅಂತ ಈ ತಾಯಂದಿರು ಹೇಳ್ತಾರೆ, ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನನ್ಗೆ ಗಾಬರಿ ಆಗುತ್ತೆ ಎಷ್ಟೋ ಸಲ, ಯಾಕಂದ್ರೆ ಹೆಚ್ಚು ಹೊತ್ತು ನೀವು ಮೊಬೈಲ್ ಅಲ್ಲಿ ಕಳೆದಷ್ಟು ಈ ಮಕ್ಕಳು ಮನಸ್ಸು ಒತ್ತಡ ಅಥವಾ ಏನ್ ಹೇಳ್ತೇವೆ ಸಿಟ್ಟು, ಆತಂಕ, ಖಿನ್ನತೆ, ಇದಕ್ಕೆಲ್ಲ ಈ ಮಕ್ಕಳು ಗುರಿಯಾಗ್ತಾರೆ. ನಿದ್ರಾಹೀನತೆ ಕೂಡ ಕಾಡ್ತದೆ. ಹೆಚ್ಚು ಸಮಯ ಈ ಮೊಬೈಲ್ ಗೇಮ್ಸ್ ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿರುವುದರಿಂದ ಮಕ್ಕಳ ಮಾನಸಿಕ
ಅನಿಸಿಕತೆ ಪ್ರಚೋದನಕಾರಿ ಆಗಿರ್ತದೆ. ಇದು ಅವರ ನಡವಳಿಕೆ ಮೇಲೂ ಕೂಡ ಪರಿಣಾಮ ಬೀರ್ತದೆ. ಇತ್ತೀಚೆಗೆ ನಡೆದ ಘಟನೆ ನಿಮ್ಗೆಲ್ಲ ಗೊತ್ತಿರಬಹುದು. ಗೇಮ್ಸ್ ಆಟ ಆಡ್ತಾ ಈ 12 ವರ್ಷದ ಒಂದು ಹುಡುಗ ತಾನು ಸೋತ ಕಾರಣ ಇನ್ನೊಂದು ಬಾಲಕನನ್ನು ಸಾಯಿಸಿದ ಘಟನೆ. ಇದು ನಮಗೆ ಒಂದು ಎಚ್ಚರಿಕೆಯ ಗಂಟೆ ಆಗಿರ್ಬೇಕು. ಮತ್ತೆ ಇನ್ನೊಂದು ಸಮಸ್ಯೆ ಏನಂದ್ರೆ, ಈ ಮಕ್ಕಳು ಈ ಮೊಬೈಲ್ ಕೈಯಲ್ಲಿ ಇದ್ದ ಕ್ಷಣ ಅವರಿಗೆ ಬೇರೆ ಯಾರ ಸಂಪರ್ಕವೂ ಬೇಡ ಆಗಿರ್ತದೆ. ಅಂದ್ರೆ ಇದು ತಕ್ಷಣಕ್ಕೆ ಇದು ಗೊತ್ತಾಗುವುದಿಲ್ಲ ದುಷ್ಪರಿಣಾಮ. ಈ ಲಾಂಗ್ ರನ್ ಅಲ್ಲಿ ಗ್ರಾಜುವಲಿ ಇದರ ಪರಿಣಾಮಗಳು ಗೊತ್ತಾಗ್ತದೆ. ಮಕ್ಕಳು ಒಂಟಿಯಾಗಿರ್ಲಿಕ್ಕೆ ಬಯಸ್ತಾರೆ. ಅವರು ಒಂದು ರೂಮ್ ಒಳಗೆ ಕೂತ್ಕೊಂಡು ಅವರದೇ ಒಂದು ವರ್ಚುವಲ್ ಲೋಕ ಅಥವಾ ಫಿಕ್ಷನಲ್ ಲೋಕ ಅಂತ ಏನ್ ಹೇಳ್ತೀವಿ ಅದರಲ್ಲೇ ಅವರು ಇರ್ತಾರೆ. ಅವರಿಗೆ ಮನೆಯವರ ಜೊತೆ ಸಂಪರ್ಕ ಬೇಡ, ಗೆಳೆಯರ ಜೊತೆ ಆಟ ಆಡುವುದು ಬೇಡ, ಏನೂ ಬೇಡವಾಗ್ತದೆ. ಹಾಗಾಗಿ ಪೋಷಕರು ಇದರಲ್ಲಿ ಎಚ್ಚೆತ್ತುಕೊಳ್ಬೇಕು, ಮಕ್ಕಳು ಕೂಡ ಇದು ಜಾಗ್ರತೆ ವಹಿಸಬೇಕು. ಸೊ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೆಚ್ಚಿರ್ತದೆ. ಖಂಡಿತ ಮೊಬೈಲ್ ನಮ್ಗೆ ಇವಾಗ ಸಿಕ್ಕಿದೆ, ಆನ್ಲೈನ್ ಕ್ಲಾಸಸ್ ಸಿಗಿ, ಇದು ನಮ್ಗೆ ಬೇಕೇ ಬೇಕು, ಅಗತ್ಯ ಖಂಡಿತ ಸರಿ. ಆದ್ರೆ ಇದನ್ನು ಎಷ್ಟು ಉಪಯೋಗ ಮಾಡಬೇಕು ಅಷ್ಟೇ ಉಪಯೋಗ ಮಾಡಿ ಅದನ್ನು ಪಕ್ಕಕ್ಕಿಟ್ಟರೆ ಒಳ್ಳೆಯದು ಎಂದು ಆಶಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಖಂಡಿತ ತುಂಬಾ ಉಪಯುಕ್ತ ಮಾಹಿತಿಗಳನ್ನ ನೀವು ನೀಡಿದಿರಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ಅನೇಕ ಯೋಚನೆಗಳು ಬರುತ್ತೆ, ಆದ್ರೆ ಅದನ್ನ ಹೇಗೆ ನಿಭಾಯಿಸ್ತು ಅಂತ ಒಬ್ಬರೇ ಯೋಚನೆ ಮಾಡ್ತಾ ಇರ್ತೇವೆ. ಹಾಗಾಗಿ News13 ಬಳಗ ಕೂಡ ಯೋಚನೆ ಮಾಡಿದ್ವಿ, ಮೇಡಮ್ ಹತ್ರ ಒಂದಿಷ್ಟು ಸಲಹೆಗಳನ್ನು ತಗೊಳ್ಳೋಣ ಅಂತ. ವಿದ್ಯಾರ್ಥಿಗಳ ಪ್ರಣವ ಕೂಡ ಯೋಚನೆ ಮಾಡ್ತಾ ಇದ್ವಿ, ಹಾಗಾಗಿ ನೇರ ಅವರು ಕೂಡ ಬಂದ್ರು. ತುಂಬಾ ಧನ್ಯವಾದ. ಈ ಅನೇಕ ವಿಚಾರಗಳನ್ನ ಆದಷ್ಟು ಜನರಿಗೆ ನಾವು ತಲುಪಿಸುವಂತ ಕೆಲಸವನ್ನು ಮಾಡ್ತೇವೆ. ತುಂಬಾ ತುಂಬಾ ಧನ್ಯವಾದಗಳು.